ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರಿಂದ ಪಾಠ ಕಲಿಯುವರೇ ಶ್ರೀರಾಮುಲು. ನಿರ್ಲಕ್ಷ್ಯ ಮನೋಭಾವದ ವೈದ್ಯರಿಗಾಗಬೇಕಾಗಿದೆ ಶಿಕ್ಷೆ. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಒಬ್ಬ ಚಿಕ್ಕ ಹುಡುಗ ಪಕ್ಕೆಲುಬು ಅನ್ನ ಪದನ ಉಚ್ಚಾರಣೆ ಮಾಡಕ್ಕಾಗದಿರೋದಕ್ಕೆ ಶಾಲೆಯ ಶಿಕ್ಷಕ ಕೆಟ್ಟದಾಗಿ ಬೈತಾ ಮಗುವಿಗೆ ಹೊಡಿತಾನೆ. ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿದಂತ ಶಿಕ್ಷಣ ಸಚಿವರಾದಂತ ಸುರೇಶ್ ಕುಮಾರ್ ಅವರು ಆ ವಿದ್ಯಾರ್ಥಿ ಯಾರು, ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಾರಂತ ಶಿಕ್ಷಕ ಯಾರು ಅಂತ ಅಂದ್ಬಿಟ್ಟು ಪತ್ತೆ ಮಾಡಕ್ಕೆ ಅಧಿಕಾರಿಗಳಿಗೆ ಹೇಳಿದ್ರು. ಹೂವಿನ ಅಡಗಲಿಯಲ್ಲಿ ನಡೆದಂತ ಘಟನೆ ಇದಾಗಿದ್ದು, ಆರೋಪಿ ಶಿಕ್ಷಕನನ್ನು ತಕ್ಷಣ ಸೇವೆಯಿಂದ ಅಮಾನತುಗೊಳಿಸಿ ಸುರೇಶ್ ಕುಮಾರ್ ಅವರು ಆದೇಶ ನೀಡಿದ್ರು. ಸುರೇಶ್ ಕುಮಾರ್ ಅವರ ದಿಟ್ಟ ನಿರ್ಧಾರದಿಂದಾಗಿ ಶಿಕ್ಷಣ ಇಲಾಖೆಯಲ್ಲಿ ಸ್ವಲ್ಪ ಶಿಸ್ತು ಅನ್ನೋದು ಬಂದಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ವಿಡಿಯೋ ವೈರಲ್ ಆಗ್ತಿದೆ. ಆಪರೇಷನ್ ಮಾಡುವಂತ ವೇಳೆಯಲ್ಲಿ ಡಾಕ್ಟರ್ಗಳು ಪೇಷಂಟ್ಗಳು ಹೆಂಗ್ ನಡ್ಕೋತಾರೆ ಗೊತ್ತಾ? ಈ ವಿಡಿಯೋ ನೋಡಿ. ಹಾಕಡೋಗ ಹಂಗಿಂದ ಬಾ, ನೀವು ಕಾಣಿದ್ಯಾ ಅವಾಗ? ನೀನು ಬರಲಿ. ಅದೇ ಆಡೋಣ ಇದು. ಕುರುಬನ ರಾಣಿ ಚಿತ್ರದ ಆಡಿಯೋನ ಮೊಬೈಲ್ ನಲ್ಲಿ ಹಾಕೊಂಡು ಡಾಕ್ಟರ್ಗಳೆಲ್ಲ ಡ್ಯಾನ್ಸ್ ಮಾಡೋದು, ಆಪರೇಷನ್ ಮಾಡಿಸ್ಕೊಳ್ತಾರಂದ ಪೇಷಂಟ್ ಡ್ಯಾನ್ಸ್ ಮಾಡೋದು, ಸೇವೆನ ದೇವ್ರ ಕೆಲಸ ಅಂತ ಮಾಡ್ಬೇಕು. ಈ ರೀತಿ ನಿರ್ಲಕ್ಷ್ಯದಿಂದ ಮಾಡಿದ್ರೆ ಒಂದಲ್ಲ ಒಂದ್ ಎಡವಟ್ ಆಗುತ್ತೆ. ಆರೋಗ್ಯ ಇಲಾಖೆಯಲ್ಲಿ ಶಿಸ್ತು ಅನ್ನೋದೇ ಸತೋಗಿದೆ. ಡಾಕ್ಟರ್ಗಳು ಹಾಸ್ಪಿಟ್ಲಿಗೆ ಬರಲ್ಲ, ಆದ್ರೂ ಅಟೆಂಡೆನ್ಸ್ ಬಿದ್ದಿರುತ್ತೆ. ಗರ್ಭಿಣಿಯರಿಗೆ ಸ್ವೀಪರ್ ಆಪರೇಷನ್ ಮಾಡಿಸಿ ಮಗು ಸತ್ತೋದಂತ ಘಟನೆ ಈಗಾಗಲೇ ವರದಿಯಾಗಿದೆ. ಆರೋಗ್ಯ ಇಲಾಖೆಯಲ್ಲಿ ನೆಗ್ಲಿಜೆನ್ಸಿ ತಾಂಡವಾಡ್ತಿದ್ದು ಆರೋಗ್ಯ ಸಚಿವರು ತಕ್ಷಣ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಇಂಥ ನೆಗ್ಲಿಜೆನ್ಸಿ ಡಾಕ್ಟರ್ ಮೇಲೆ ಕ್ರಮ ಕೈಗೊಂಡ್ರೆ ಮಿಕ್ಕಿದವರು ಎಚ್ಚರಾಗಿರ್ತಾರೆ, ಜನಗಳ ಸೇವೆ ಹತ್ರ ಗಮನ ಕೊಡ್ತಾರೆ, ಜನಗಳ ಸೇವೆನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಜನಗಳು ಮಾತಾಡ್ತಾ ಇದಾರೆ. ತಾವು ಮಾಡಿರೋದೇ ದೊಡ್ಡಸ್ತಿಕೆ ಅಂತ ಇದನ್ನೆಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು ಸಾರ್ವಜನಿಕರಿಂದ ತೀವ್ರವಾದ ವಿರೋಧಕ್ಕೊಳಗಾಗಿದೆ. ಈ ವೈದ್ಯರಿಗೆ ಯಾರ ಭಯನೂ ಇಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಸಸ್ಪೆಂಡ್ ಮಾಡ್ದಂಗೆ ಇವ್ರನ್ನೆಲ್ಲಾರನ್ನ ಸಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಬುದ್ಧಿ ಬರ್ತದೆ. ಇವರು ಪ್ರೈವೇಟ್ ಕೆಲಸದಲ್ಲಿದ್ರೆ ಇವ್ರನ್ನೆಲ್ಲಾರನು ಕೆಲಸದಿಂದ ತೆಗೆದಾಕ್ಬೇಕು. ಇಷ್ಟು ನೆಗ್ಲಿಜೆನ್ಸ್ ಇರುವಂತ ವೈದ್ಯರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಬೇಕು ಅಂತ ಜನತೆ ಆಗ್ರಹಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವರಾದಂತ ಸುರೇಶ್ ಕುಮಾರ್ ಅವರು ಕೈಗೊಂಡಂತ ದಿಟ್ಟ ನಿರ್ಧಾರನ ಆರೋಗ್ಯ ಸಚಿವರಾದ ಶ್ರೀರಾಮುಲು ಅವರು ಅನುಸರಿಸಬೇಕಾಗಿದೆ. ಶ್ರೀರಾಮುಲು ಅವರು ತಕ್ಷಣ ಸೂಕ್ತವಾದ ಕ್ರಮ ಕೈಗೊಂಡು ಆರೋಪಿಗಳಾದ ವೈದ್ಯರಿಗೆಲ್ಲ ಶಿಕ್ಷೆ ನೀಡಲಿಲ್ಲ ಅಂದ್ರೆ ಸೊಸೈಟಿನಲ್ಲಿ ಸೇವೆ ಮಾಡಕ್ ಬಂದವರು ಅವ್ರಿಗೆ ಇಷ್ಟ ಬಂದಂಗೆ ನಡ್ಕೋತಾರೆ, ತಾವ್ ಮಾಡಿದ್ದೆ ಸರಿ, ತಾವ್ ಮಾಡ್ತಾರ ರೀತಿನೇ ಸರಿ ಅಂತ ಜನಗಳಿಗೆ ಸೇವೆ ಮಾಡೋದನ್ನ ನಿರ್ಲಕ್ಷಿಸ್ತಾರೆ. ಶಿಕ್ಷಣ ಸಚಿವರಂತೆಯೇ ಆರೋಗ್ಯ ಸಚಿವರು ಕೂಡ ಶಿಸ್ತಾಗಿ ಕ್ರಮ ಕೈಗೊಳ್ಬೇಕು ಅಂತ ಜನತೆ ಆಗ್ರಹಿಸ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರಿಂದ ಪಾಠ ಕಲಿಯುವರೇ ಶ್ರೀರಾಮುಲು. ನಿರ್ಲಕ್ಷ್ಯ ಮನೋಭಾವದ ವೈದ್ಯರಿಗಾಗಬೇಕಾಗಿದೆ ಶಿಕ್ಷೆ.